ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಬಾಡ್ಲಾಗೆ ಎಣ್ಣೆ ಹಾಕ್ತಾ ಇದ್ದೀನಿ ಅಂದರೆ ಏನೋ ಕರಿಯೋದಕ್ಕೆ ರೆಡಿ ಆಗ್ತಿದ್ದೀನಿ ಅಂಥೇಳಿ. ಹೌದು, ಗಣಪತಿ ಹಬ್ಬ ಬಂತು ಅಂದರೆ ಮೋದಕ ಕಡುಬು ಚಕ್ಲಿ ತೆಂಗುಳಲು ಮುಚ್ಚೋರೆ ಎಲ್ಲವೂ ಕೂಡ ಮಾಡೋದಿರುತ್ತೆ. ಇವಾಗ ಚಕ್ಲಿ ಮಾಡ್ತಾ ಇದ್ದೀನಿ. ಈಗ ಚಕ್ಲಿ ಮಾಡೋದಕ್ಕೆ ಹಿಟ್ಟನ್ನು ಸ್ವಲ್ಪ ಹದ ಮಾಡ್ಕೋತಾ ಇದ್ದೀನಿ. ಇಷ್ಟೊತ್ತಿಗೆ ಆಗಲೇ ನಾನು ನೈವೇದ್ಯಕ್ಕೆ ಬೇಕಾಗಿರೋದನ್ನು ಮಾಡಿ ತೆಗ್ದಿಟ್ಟಾಗಿದೆ. ಬೆಳಗ್ಗೆ ಬೇಗ ಎದ್ದು ದಿನನಿತ್ಯದ ಕೆಲಸ ಮುಗಿಸ್ಕೊಂಡು ಒಂದು ರೌಂಡ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನಂತರ ನೈವೇದ್ಯಕ್ಕೆ ಬೇಕಾಗಿರುವಂಥ ಕಡುಬಿರ್ಬೋದು ಚಕ್ಲಿ ಇರ್ಬೋದು ಎಲ್ಲದನ್ನು ಕೂಡ 5, 9, 21 ಕೆಲವರು ಒಬ್ಬೊಬ್ಬರು ಒಂದೊಂದು ಸಂಖ್ಯೆಯಲ್ಲಿ ಮಾಡ್ತಾರೆ. ನಾನು ಕೂಡ ಹಾಗೇ ನೈವೇದ್ಯಕ್ಕೆ ಬೇಕಾಗಿರೋಷ್ಟನ್ನು ಮಾಡಿ ಎತ್ತಿಟ್ಬಿಟ್ಟು ನಂತರ ಮಿಕ್ಕಿರುತ್ತಲ್ಲ ಅದನ್ನು ಸ್ವಲ್ಪ ತಿಂಡಿ ತಿಂದು ಶಕ್ತಿ ಬರುತ್ತಲ್ಲ ಆಮೇಲೆ ಮಾಡೋದಕ್ಕೆ ಇಲ್ಲಿ ರೆಡಿಯಾಗಿದ್ದೀನಿ. ನಾನು ಕೂಡ ಬೆಳಗ್ಗೆ ಬೇಗ ಎದ್ದಿದ್ದೆ, ಸಾಕಷ್ಟು ಕೆಲಸ ಆಗಿತ್ತು. ತಿಂಡಿ ತಿಂದಮೇಲೆ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ, ಯಾಕೆ ಅಂತಂದರೆ ಹೊಟ್ಟೆಗೆ ಒಂಚೂರು ಬಿದ್ದಾಗ. ಆದರೆ ನನಗಂತೂ ತಿಂಡಿ ತಿಂದಮೇಲೆ ಸುಸ್ತು ಅಂತ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಸ್ವಲ್ಪ ಎನರ್ಜಿನೂ ಬಂದಾಗ ಆಗುತ್ತೆ. ಸ್ವಲ್ಪ ಹೊತ್ತು ಕೆಲಸ ಸ್ಲೋ ಆಗಿರುತ್ತೆ, ಆಮೇಲೆ ಮತ್ತೆ ಪಿಕಪ್ ಆಗುತ್ತೆ. ಈಗ ಚಕ್ಲಿ ಎಲ್ಲ ಹಿಟ್ಟು ಮಿಕ್ಕಿದ್ದೇನಿತ್ತಲ್ಲ ಅದನ್ನು ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಚಕ್ಲಿ ರೆಸಿಪಿ ಇದನ್ನು ಡೀಟೇಲ್ಡಾಗಿ ಶೇರ್ ಮಾಡಿ ಅಂತ ಕೇಳಿದ್ರೆ ಚಾನಲ್ನಲ್ಲಿ ಆಲ್ರೆಡಿ ಇದೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಷಯನೂ ಕೂಡ ನಾನು ಅದರಲ್ಲಿ ಕೂಲಂಕುಷವಾಗಿ ವಿವರಿಸಿ ಆ ವಿಡಿಯೋನ ಮಾಡಿದ್ದೀನಿ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ. ಸಾಕಷ್ಟು ಜನಕ್ಕೆ ಇಷ್ಟ ಆಗಿರೋಂಥ ವಿಡಿಯೋ, ಮುಂಚೆನೇ ತೋರಿಸ್ಬೇಕಾಗಿತ್ತು ಅಂತ ಅನ್ನೋರಿಗೆ ಲಾಸ್ಟ್ ಇಯರು ಅದ್ರ ಹಿಂದಿನ ವರ್ಷನೂ ಏನೋ ಮಾಡಿದ್ದೆ ಅಂತ ಅನಿಸುತ್ತೆ. ನೀವು ಗಮನಿಸಿಲ್ಲ ಅಂದರೆ ನೋಡಿ, ಈ ಸತಿ ನೋಡಿ, ಮುಂದಿನ ವರ್ಷ ಖಂಡಿತ ನೀವು ಟ್ರೈ ಮಾಡ್ಬೋದು. ಅಥವಾ ಚಕ್ಲಿ ಒಂಥರ ಯಾವ ಥರ ತಿಂಡಿ ಅಂತಂದರೆ ಹಬ್ಬಕ್ಕೆ ಅಂತಲ್ಲ, ಎಲ್ಲಾರು ತಿನ್ನಬೇಕು, ಮನೇಲಿ ಏನಾರೋ ಮಾಡ್ಕೋಬೇಕು ಅಂದಾಗ ಕೂಡ ಮಾಡ್ಕೋಬೋದು. ಈಗ ನಾನು ಹಿಟ್ಟು ಸ್ವಲ್ಪ ಹದ ಮಾಡಿಕೊಂಡೆ, ಒಂಚೂರು ನೀರು ಹಾಕಿ ಅದನ್ನು ನಾದ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡಿಕೊಂಡೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಕಲಸಿಟ್ಟಾಗ ನಾವು ಅಷ್ಟು ಹಿಟ್ಟನ್ನು ಒಟ್ಟಿಗೆ ಒತ್ತೋದಕ್ಕಾಗೋದಿಲ್ಲ ಅಲ್ವಾ, ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡ್ತಾಯಿರ್ತೀವಿ, ಆವಾಗ ಸ್ವಲ್ಪ ಡ್ರೈ ಆಗೋ ಸಾಧ್ಯತೆ ಇರುತ್ತೆ ಹಿಟ್ಟು. ಅದಕ್ಕೆ ಏನು ಮಾಡಬೇಕು ಅಂದರೆ, ಎಷ್ಟು ನಮಗೆ ಒರಳಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕ್ವಾಂಟಿಟಿನ ತೊಗೊಂಡು ಸ್ವಲ್ಪ ನೀರನ್ನು ಅದಕ್ಕೆ ಹಾಕ್ಕೊಂಡು ನಾದ್ಕೊಂಡ್ರೆ ಈ ರೀತಿಯಾಗಿ ಮೃದುವಾಗಿ ಬರುತ್ತೆ. ಆವಾಗ ನೀವು ಒರಳಿಗೆ ಹಾಕಿದಾಗ ತುಂಬ ಪ್ರೆಷರ್ ಹಾಕಿ ತುಂಬ ಕಷ್ಟಪಡೋ ಇದು ಬರೋದಿಲ್ಲ, ಪ್ರಸಂಗ ಬರೋದಿಲ್ಲ. ಈಗ ಹದ ಸರಿಯಾಯಿತು, ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದು ಈ ರೊಟ್ಟಿ ಮತ್ತು ಒಬ್ಬಟ್ಟೆಲ್ಲ ಮಾಡೋ ಶೀಟ್ ಇರುತ್ತಲ್ಲ, ಅದನ್ನು ಈ ರೀತಿ ಸ್ಕ್ವೇರಾಗಿ ಕಟ್ ಮಾಡಿಟ್ಕೊಂಡ್ರೆ ಅದ್ರ ಮೇಲೆ ಒತ್ತಿದ್ರೆ ಸುಲಭವಾಗಿ ಚಕ್ಲಿನ ತೆಕ್ಕೋಬೋದು, ಅಂಟ್ಕೊಳ್ಳೋದಿಲ್ಲ. ಇಲ್ಲ ಅಂತಂದರೆ ವೈಟ್ ಪೇಪರ್ ಇದ್ದರೂ ಕೂಡ ಆಗುತ್ತೆ, ಬಟರ್ ಶೀಟ್ ಇದ್ದರೂ ಆಗುತ್ತೆ, ಬಾಳೆ ಎಲೆ ಯಾವಾಗಲೂ ಮನೆಯಲ್ಲಿ ಸಿಗೋಂಗಿದ್ರೆ ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ಒಂದೊಂದೇ ಮಾಡಿದಾಗ ಕ್ಲೀನಾಗಿ ಅದನ್ನು ಕೈ ಮೇಲೆ ಹಾಕ್ಕೊಂಡು ನಂತರ ಎಣ್ಣೆಯಲ್ಲಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಎಣ್ಣೆ ನಾನು ಬೆಳಗ್ಗೆ ಇಟ್ಟಿದ್ದ ಎಣ್ಣೆನಲ್ಲಿ, ಚಕ್ಲಿ ಕರೆದೆ ಅದಾದಮೇಲೆ ಮುಚ್ಚೋರೆ ಕರೆದಿದ್ದೆ, ಸ್ವಲ್ಪ ಅದಕ್ಕೆ ಅಜ್ಕಾರದ ಪುಡಿಯೆಲ್ಲ ಹಾಕೋದ್ರಿಂದ ಎಣ್ಣೆಗೆ ಬಣ್ಣ ಬಂದುಬಿಡುತ್ತೆ. ಮತ್ತೆ ಅದೇ ಎಣ್ಣೆನಲ್ಲಿ ಚಕ್ಲಿ ಕರಿಯೋಕ್ಕೆ ಹೋದರೆ ಅದಕ್ಕೆಲ್ಲ ಬಣ್ಣ ಬರುತ್ತಲ್ವ, ಹಾಗಾಗಿ ಆ ಎಣ್ಣೆನ ಬಳಸಿದೆ. ಹೊಸದಾಗಿ ನಾನು ಆ ಎಣ್ಣೆನ ಇಟ್ಕೊಂಡೆ, ಕಾಯ್ತಾ ಇದೆ, ಈಗ ಹದವಾಗಿ ಕಾದಿರುತ್ತೆ. ಈ ಚಕ್ಲಿ ಒರಳು ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿದ್ರೆ, ಇದು ಉಡುಪಿಲಿ ತೊಗೊಂಡಿದ್ದು, ನನ್ನ ಫ್ರೆಂಡ್ ಒಬ್ಬರ ಹತ್ರ ತರಿಸಿದೆ. ನಾನು ಹೋದಾಗ ನನ್ನ ಹತ್ರ ಇನ್ನೂ ಒಂದು ಇದೇ ಥರದ ಚಿಕ್ಕ ಸೈಜಿಂದಿದೆ, ತುಂಬಾ ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ತರಿಸಿದ್ದು. ಇದು ಇವಾಗಂತೂ ಎಲ್ಲ ಕಡೆ ಎಲ್ಲ ಥರದ್ದು ಸಿಗುತ್ತೆ, ದುಡ್ಡೆಷ್ಟು ಕೊಟ್ಟಿದ್ದು ನೆನಪಿಲ್ಲ. ಈಗ ನೋಡಿ, ಚಕ್ಲಿಗಳು ಈ ರೀತಿಯಾಗಿ ತಯಾರಾಗಿದೆ. ಎರಡೆರಡೆ ಸುತ್ತಿಂದ ಮಾಡ್ಕೊಂಡಿನಿ, 3, 4, 5 ಎಷ್ಟು ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಎಣ್ಣೆ ಕಾದ ತಕ್ಷಣ ಇದನ್ನು ಹಾಕ್ಕೊಂಡು ಕರೆದು ತೆಗೆದಿಟ್ಕೋತಾ ಇದ್ದೀನಿ. ಹಬ್ಬದ ಹಿಂದೆ ಒಂದು 2-3 ದಿವಸ ಎಷ್ಟು ಕೆಲಸಗಳು ಸಾಲಿರುತ್ತೆ ಅಂತಂದರೆ, ಒಂದು ಲಿಸ್ಟ್ ಹಾಕೊಂಡ್ಬಿಡ್ಬೇಕು. ನಾನು ಕೂಡ ಹಾಗೆ ಮಾಡ್ತೀನಿ. ಚಿಕ್ಕದ್ರಿಂದ ಅಂದರೆ ಒಂದು ವಿಳ್ಯದಲ್ಲೇ ತೊಗೋಬೇಕು, ಹಬ್ಬಕ್ಕೆ ಏನೋದ್ರಿಂದ ಹಿಡಿದು ಮನೇಲಿ ಏನೋ ಒಂದು ಪದಾರ್ಥನ ತೊಳೆದಿಡಬೇಕು, ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಾನು ಲಿಸ್ಟನ್ನು ಮಾಡ್ಕೊಳ್ತೀನಿ. ಆ ರೀತಿ ಲಿಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಕೆಲಸ ತಲೆಯಲ್ಲಿರೋದಿಲ್ಲ, ಲಿಸ್ಟಲ್ಲಿರುತ್ತೆ. ಸುಲಭವಾಗಿ ಲಿಸ್ಟ್ ನೋಡೋದು, ಕೆಲಸ ಮಾಡೋದು ಅಷ್ಟೇ. ಇಲ್ಲದ್ರೆ ತಲೆಯಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಇದು ಮಾಡಬೇಕು ಅದು ಮಾಡಬೇಕು ಅಂತ ಇಟ್ಕೊಂಡ್ರೆ ಒಂದು ರೀತಿ ತಲೆ ಪೂರ್ತಿ ಕಲ್ಸ್ ಮೇಲೆ ಹೋಗ್ರೆ ಆಗೋಗುತ್ತೆ. ಅದಕ್ಕೆ ಒಂದು ಪೇಪರು ಪೆನ್ನು ತೊಗೊಂಡು ತಲೆಯಲ್ಲಿ ಏನೇನೆಲ್ಲ ಬರುತ್ತೆ ಕೆಲಸಗಳು, ಏನೇನೆಲ್ಲ ಯೋಚನೆ ಮಾಡ್ತಿರ್ತೀವಿ, ಪ್ರತಿಯೊಂದನ್ನು ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಇವಾಗಂತೂ ಇನ್ನೂ ಸುಲಭ, ಏನು ಅಂದರೆ ಫೋನ್ನಲ್ಲೇ ನೋಟ್ ಇರುತ್ತೆ, ನೋಟ್ ಪ್ಯಾಡಲ್ಲಿ ಎಲ್ಲದು ಕೂಡ ಬರ್ಕೊಂಡು ಇಟ್ಕೊಂಡ್ಬಿಡ್ಬೋದು. ಏನು ಸಾಮಾನು ತರಬೇಕು, ಮನೇಲಿ ಏನು ಕೆಲಸ ಮಾಡಬೇಕು, ಇದೆರಡು ಪ್ಲ್ಯಾನ್ ಇದ್ಬಿಟ್ರೆ ಹಬ್ಬದ ದಿವಸ ಯಾವ ಕೆಲಸನೂ ಕೂಡ ಮಿಸ್ ಆಗೋದಿಲ್ಲ, ಸುಲಭವಾಗಿ ಆಗ್ತಾ ಹೋಗುತ್ತೆ. ಅದೇ ನಾವು ಯೋಗ ಜ್ಞಾಪಕ ಇಟ್ಕೊಂಡು ಮಾಡಿಬಿಡ್ತೀವಿ ಏನು ಮಹಾ ಅಂತ ಹೊರಟಾಗ, ತಲೆ ಒಳಗೆ ಒಂದ್ರ ಮೇಲೊಂದು ಪ್ರೆಷರ್ ಹಾಕೋಕ್ಕೆ ಶುರುವಾಗುತ್ತೆ. ಗಣಪತಿ ಮತ್ತು ಗೌರಿ ತೊಗೋಬೇಕಾಯಿತು, ಹಾಗಾಗಿ ಬಂದಿದ್ದೀವಿ.
ಗಣಪತಿ ಗೌರಿ ತಗೊಳ್ಳೋದಕ್ಕೆ ಹೊರಟಾಗಿ ಎಲ್ಲ ಮಳೆ ಬರುತ್ತೆ. ಈ ಸಮಯದಲ್ಲಿ ಮಳೆ ಬರೋದು ಪ್ರತಿ ವರ್ಷನೂ ಇದಾಗೋದೇನೆ. ಈ ಸತಿ ಕೂಡ ಸ್ವಲ್ಪ ಮುಂಚೆನೆ ಹೋಗಿದ್ವಿ, ಒಂದು 2-3 ದಿವಸದ ಮುಂಚೆನೆ. ಕೆಲವು ಕಡೆ ಒಳ್ಳೊಳ್ಳೆ ಗಣಪತಿ ಗೌರಿಗಳು ಬಂದಿದ್ದವು, ಕೆಲವು ಕಡೆ ಸ್ಟಾಕ್ ಕಡಿಮೆ ಇತ್ತು. ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಗೌರಿ ಗಣಪತಿ ತಗೊಳ್ಳೋದಕ್ಕಿಂತ ಈ ಸತಿ ಮಾರ್ಕೆಟ್ನಲ್ಲಿ ಏನೆಲ್ಲ ಬಂದಿದೆ ಅಂತ ನೋಡೋ ಕುತೂಹಲನೇ ಇರುತ್ತೆ ನನಗಂತೂ. ಏನೆಲ್ಲ ವೆರೈಟಿ ಕೊಟ್ಟಿದ್ದಾರೆ ಈ ಸತಿ, ಯಾವ ಥರ ಎಲ್ಲ ಫಿನಿಷಿಂಗ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಮಣ್ಣು ಮತ್ತು ವಾಟರ್ ಕಲರ್ದೇ ಪ್ರಿಫರ್ ಮಾಡೋದು. ಇದು ಬಾಂಬೆ ಗಣಪತಿ ಅಂತ ಮಾರ್ತಿರ್ತಾರೆ. ಇದರಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರುತ್ತೆ, ಹಾಗೆಯೇ ಅಲಂಕಾರ ಜೋರಾಗಿರುತ್ತೆ. ಆಮೇಲೆ ಬಟ್ಟೆನ ಅಂದರೆ ಪಂಚೆನ ಸ್ಯಾಟಿನ್ ಬಟ್ಟೆ ಇದರಲ್ಲೇ ಉಡಿಸಿರ್ತಾರೆ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವುಗಳು ಇದನ್ನು ತಗೊಳ್ಳೋದಿಲ್ಲ, ಒಳ್ಳೆಯದು ಅಲ್ಲ ಪರಿಸರಕ್ಕೆ. ಯಾಕೆ ಅಂತಂದರೆ ಇದು ನೀರಿಗೆ ಹಾಕಿದಾಗ ನೀರು ಕೂಡ ಕಲುಷಿತವಾಗುತ್ತೆ. ಅದ್ರ ಬದಲು ಜೇಡಿ ಮಣ್ಣಿಂದ ವಾಟರ್ ಕಲರ್ ಹಾಕಿರುವಂಥ ಗಣಪತಿಗಳು ಬೆಸ್ಟ್ ಅಂತ ಹೇಳ್ಬೋದು. ಕಲರ್ ಇಲ್ಲದೆ ಇರೋದು ಕೂಡ ತಗೋತಾರೆ, ಆದರೆ ನನಗೆ ಬಣ್ಣ ಇರಬೇಕು. ಬಣ್ಣ ಇದ್ರೇ ನನಗೇನೋ ಖುಷಿ, ನಾನು ಬರೀ ಮಣ್ಣಿಂದು ಆ ಥರದ್ದು ತರೋದಕ್ಕೆ ಹೋಗೋದಿಲ್ಲ. ಸೊ ಗಣಪತಿಯೆಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಅಫ್ಕೋರ್ಸ್ ನೀವು ನೋಡ್ತೀರಾ ಗಣಪತಿ ಹಬ್ಬ ಆದಮೇಲೆ ನಮ್ಮಲ್ಲಿ ಯಾವ ಗಣಪತಿ ಗೌರಿ ಬಂತು ಅಂತೇಳಿ. ಇದು ಮಾರನೇ ದಿವಸ ಬೆಳಗ್ಗೆ ಎದ್ದು ಯಥಾಪ್ರಕಾರ ತಿಂಡಿ ಅಡುಗೆ ಕೆಲಸಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಏನು ಕೆಲಸ ಎಕ್ಸ್ಟ್ರಾ ಇದ್ರೂ ಅದ್ರ ಜೊತೆಗೆ ದಿನನಿತ್ಯದ ಕೆಲಸ ಮಾಡ್ಕೊಂಡು ಹೋಗೋದಂತೂ ಇದ್ದೇ ಇರುತ್ತೆ. ತಿಂಡಿಗಿಲ್ಲಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ, ಅವಕಾಡೋ ಟೋಸ್ಟು, ಹಾಗೇ ಪನೀರ್ ಸ್ಟಫಿಂಗು, ಇದೆಲ್ಲದು ಕೂಡ ಹಿಂದೆ ಕೂಡ ಒಂದು ದಿವಸ ತೋರಿಸಿದ್ದೆ. ಅದೇನೇ ರೆಸಿಪಿ ಇಲ್ಲಿ ಅದೇ ಅಡುಗೆನೆ ಮಾಡ್ತಿರೋದು. ಆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಅವಕಾಡೋ ಟೋಸ್ಟು. ಇತ್ತೀಚಿನ ದಿನಗಳಲ್ಲಿ ನನಗಿಷ್ಟ ಆಗುತ್ತೆ. ಬ್ರೆಡ್ಡು ಬಳಸೋದು ತುಂಬಾ ಕಡಿಮೆ, ಆದರೆ ಯಾವಾಗಲೋ ಒಂದ್ಸತಿ ಏನಾರೋ ಸ್ವಲ್ಪ ಬೇರೆ ಥರ ತಿಂಡಿ ತಿನ್ನಬೇಕು ಅನಿಸಿದಾಗ ತಂದು ಈ ಥರ ಮಾಡ್ಕೋಬೋದು. ಹಿಂದಿನ ವ್ಲಾಗ್ಗಳು ನೀವು ನೋಡಿದರೆ ನಾನು ಈ ರೆಸಿಪಿನ ನಿಮ್ಮ ಶೇರ್ ಮಾಡಿದ್ದೆ, ಇಲ್ಲೂ ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅವಕಾಡೋ ಇದನ್ನು ಪಲ್ಪ್ನ ತೆಕ್ಕೊಂಡಿದ್ದೆ ಒಂದು ಪಾತ್ರೆಯಲ್ಲಿ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಜ್ಕಾರದ ಪುಡಿ ನಾನು ಸೇರಿಸ್ಕೋತಾ ಇದ್ದೀನಿ. ಅದಕ್ಕೆ ನೀವು ಬೇಕಾದರೆ ಚಾಟ್ ಮಸಾಲ, ಅಮಚೂರು ಪೌಡ್ರ್ ಏನು ಬೇಕಾದ್ರೂ ಹಾಕ್ಕೊಂಡು ಅದನ್ನು ಅದ್ರ ರುಚಿನ ನೀವು ಹೆಚ್ಚಿಸ್ಕೋಬೋದು. ಆದರೆ ಈ ಈ ಸ್ಟಫಿಂಗ್ ಏನಿತ್ತಲ್ಲ ಪನ್ನೀರ್ದು, ಇದ್ರ ಜೊತೆಗೆ ಇನ್ನೇನು ಜಾಸ್ತಿ ಬೇಕಾಗೋದಿಲ್ಲ ಅಂಥೇಳಿ ನಾನು ಬರೀ ಉಪ್ಪು ಮತ್ತು ಖಾರನ ಹಾಕಿ ಚೆನ್ನಾಗಿ. ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ನಿನ್ನೆಯಿಂದ ವ್ಲಾಗ್ ಶುರು ಮಾಡಿದೆ, ಆದರೆ ಕ್ಯಾಮ್ರಾ ಮುಂದೆ ಬಂದು ನಿಮ್ಮ ಹತ್ರ ಮಾತಾಡೋಕ್ಕಾಗಲೇ ಇಲ್ಲ. ನಿನ್ನೆ ದಿವಸ ಬೆಳಗ್ಗೆ ಎಲ್ಲ ತಿಂಡಿ ಮಾಡ್ತಿದ್ದಾಗ ಶುರು ಮಾಡಿದ್ದು ವ್ಲಾಗು. ಅದಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡೆ, ಕೆಲಸಗಳೇ ಮುಗಿಲಿಲ್ಲ ಅಂತ ಹೇಳ್ಬೋದು ಸಂಜೆವರೆಗೂ. ಆಮೇಲೆ ಗಣಪತಿ ನೋಡ್ಕೊಂಬರೋಣ ತೊಗೊಳೋದಕ್ಕೆ ಅಂತೇಳಿ ಹೋಗಿದ್ದೆ, ನಿಮಗೂ ಕೂಡ ತೋರಿಸ್ದೆ. ಸೊ ಅಷ್ಟಾದ್ಮೇಲೆ ಮನೆಗೆ ಬಂದು ಬೇರೆ ಎಲ್ಲ ಕೆಲಸದ ಮಧ್ಯ ಏನೋ ಮತ್ತು ಕ್ಯಾಮ್ರಾ ಕೈಗೆ ಎತ್ಕೊಳಕ್ಕೆ ಆಗಲಿಲ್ಲ. ಬೆಳಗ್ಗೆ ತಿಂಡಿ ಆಯಿತು, ಸರಿ ಇವಾಗ ಇವಾಗಲಾರೋ ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡೋಣ ಈ ವ್ಲಾಗ್ನಲ್ಲಿ ಅಂತೇಳಿ ಬಂದೆ. ಸೊ ಶಾಪಿಂಗ್ ಮಾಡಿದೆ ಎರಡು, ಒಂದು ಇದು ನಾನು ಹಾಕ್ಕೊಂಡಿರೋದು, ಇದನ್ನು ತೋರಿಸ್ತೀನಿ. ಕ್ವಾರ್ಟ್ ಸೆಟ್ ಅಂತಾರೆ, ಅಥವಾ ನೈಟ್ ಸೂಟ್ಗಳು ಇವಾಗ ಇದೇ ಥರ ಬರೋಕ್ಕೆ ಶುರುವಾಗಿ ಹೋಗಿದೆ. ಇದು ನೈಟ್ ಸೂಟ್ ಲೆಕ್ಕನೇ ಇದು. ಆಮೇಲೆ ಇನ್ನೊಂದು ತೋರಿಸ್ತೀನಿ. ಸಾಮಾನ್ಯವಾಗಿ ನನ್ನ ಚಾನಲ್ನಲ್ಲಿ ಈ ಥರದ ಐಟಮ್ ತೋರಿಸಿದಾಗ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಹಾಗೆಯೇ ತುಂಬ ಜನ ತೊಗೊಂಡು ಬಳಸಿದ್ವಿ ಅಂತ ಕೂಡ ಹೇಳ್ತೀರಾ. ಸೊ ಇನ್ನು ನೀವೇನಾರು ನಾನ್ ಸ್ಟಿಕ್ ಯೂಸ್ ಮಾಡ್ತೀರಾ, ನಾನ್ ಸ್ಟಿಕ್ ಕಾವಲಿ ಇರ್ಬೋದು, ಬಾಣಲೆಗಳು ಇನ್ನೇನೇ ಇರ್ಬೋದು, ಇದೆಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಮೇಕ್ ಎ ಶಿಫ್ಟ್ ಅಂತ ಅನಿಸುತ್ತೆ. ಇವಾಗೆಲ್ಲ ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ. ಆದ್ರೂ ಎಷ್ಟೊಂದು ಜನ ಇನ್ನೂ ನಾನ್ ಸ್ಟಿಕ್ ಕಾವಲಿಗಳನ್ನು ಬಳಸ್ತಾರೆ. ಇವಾಗೆಲ್ಲ ಈ ಥರದ್ದು ನೈಟ್ ಸೂಟ್ ಥರ ಇರ್ಬೋದು ಅಥವಾ ಕ್ವಾರ್ಟ್ ಸೆಟ್ ಅಂತ ಹಾಕೊಳ್ತಾರೆ, ಬಟ್ ನೈಟ್ ಸೂಟ್ ಥರನೇ ಬೆಸ್ಟ್ ಅಂತ ಅನಿಸುತ್ತೆ. ಇದನ್ನ ತರಿಸ್ದೆ. ಇದ್ರದ್ದು ಬ್ರ್ಯಾಂಡ್ ಹೆಸರು ಇಲ್ಲೆಲ್ಲರೂ ಹಾಕ್ತೀನಿ, ನನಗೂ ಬರ್ತಾಯಿತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದೆ. ಆದರೆ ಈ ಬ್ರ್ಯಾಂಡ್ನ ಸುಮಾರು ನೋಡ್ತಿದ್ದೆ, ಬಟ್ ಸೇಲ್ ಇದೆ 850-890 ಆ ರೇಂಜಲ್ಲಿ, 899 ಆ ರೇಂಜಲ್ಲಿ ಏನೋ ಇತ್ತು ಡಿಸ್ಕೌಂಟಲ್ಲಿ. ಇದ್ರೆ 1500, 1600, 1500 ಎಲ್ಲ ಇದಕ್ಕೆ ಕೊಟ್ಟು ತೊಗೊಳ್ಳೋವಂಥದ್ದು ಏನಿಲ್ಲ ಅಂತ ನಂಗೆ ಅನ್ನಿಸ್ತಾಯಿತ್ತು ಫೋಟೋದಲ್ಲೇನೆ. ಬಟ್ಟೆ ಕ್ವಾಲಿಟಿ ಅಂದರೆ ಇದು ಒಳ್ಳೆ ಹ್ಯಾಂಡ್ಲೂಮ್ ಬಟ್ಟೆ ಅಥವಾ ಒಳ್ಳೆ ಕಾಟನ್ ಅಂತ ನನಗೆ ಅನ್ನಿಸ್ತಿಲ್ಲ, ಆದರೆ ಡೀಸೆಂಟ್ ಆಗಿದೆ. ಟ್ರೈ ಮಾಡೋದಕ್ಕೆ ಇದು ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇತ್ತು. ಕೆಲವು ಸತಿ ಹೊಸ ಏನಾದ್ರು ಒಂದು ಸ್ಟೈಲ್ ಅಥವಾ ಟ್ರೈನ್ ಟ್ರೈ ಮಾಡ್ಬೇಕಾರೆ ಒಂದು ಅಫೋರ್ಡಬಲ್ ರೇಂಜು, ಒಂದು ರೀಸನಬಲ್ ಪ್ರೈಸ್ ಇದ್ದರೆ ಇರೋದ್ರಲ್ಲಿ ಟ್ರೈ ಮಾಡಿದ್ರೆ ನಮ್ಗೆ ಇಷ್ಟ ಆದರೆ ಒಳ್ಳೆ ತೊಗೋದು, ಇಷ್ಟ ಆಗಲಿಲ್ಲ ಅಂದರೆ ಓಕೆ ಜಾಸ್ತಿ ಏನು ದುಡ್ಡು ಖರ್ಚಾಗಲಿಲ್ಲ ಅಂತ ಸಮಾಧಾನವೂ ಇರುತ್ತೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಇದನ್ನು ತೊಗೊಂಡೆ 890 ಏನೋ ಸಂಸ್ಕೃತಿ ಕಾಟನ್ಸ್ ಏನೋ ಆ ಥರ ಏನೋ ಇದೆ, ನಾನು ಹಾಕಿರ್ತೀನಿ ಇಲ್ಲಿ.
ನೋಡೋದಕ್ಕೆ ಕಲರ್ ಪ್ರಿಂಟ್ಸ್ ಎಲ್ಲ ಚೆನ್ನಾಗಿದೆ. ಫ್ಯಾಬ್ರಿಕ್ ಏನು ತುಂಬಾ ಏನು ಬೆಸ್ಟ್ ಕ್ವಾಲಿಟಿ ಅಂತ ಏನ್ ಹೇಳಕ್ ಆಗೋದಿಲ್ಲ. ಕಾಣಿಸ್ತಿದೆಲ್ಲ ಈ ತರ ತೆಳ್ಳಗಿದೆ ಕಾಟನ್, ಬಟ್ ತುಂಬಾ ಏನು ಬೆಸ್ಟ್ ಕಾಟನ್ ಒಳ್ಳೆ ಕಾಟನ್ ಅಂತ ಏನಲ್ಲ. 1500 ಎಲ್ಲ ಫುಲ್ ಪ್ರೈಸ್ ಕೊಟ್ಟು ತಗೊಂಡಿದ್ರೆ ಅಷ್ಟೊಂದು ಕೊಡೋಂತ ಕ್ವಾಲಿಟಿ ಏನಿಲ್ಲ, ಆದ್ರೆ ಹಾಕೊಂಡ್ರೆ ಕಂಫರ್ಟಬಲ್ ಆಗಿದೆ. ಇದೆಲ್ಲ ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಇದು ಮೀಡಿಯಂ ಸೈಜ್ ಅಲ್ಲಿ ತಗೊಂಡಿದ್ದ ನಾನು, ಅಲ್ಲಿ ಸೈಜ್ ಚಾರ್ಟ್ ನೋಡಿಕೊಂಡು ಅದ್ರ ಪ್ರಕಾರ ತಗೊಂಡಿದ್ದು. ಮೀಡಿಯಂ ಸೈಜ್ಗೆ ಕರೆಕ್ಟ್ ಆಗಿ ನನ್ನ ಸೈಜ್ಗೆ ಮೀಡಿಯಂ ಆಗುತ್ತೆ ಅಂತ ತರ್ಸ್ಕೊಂಡೆ, ಅದಕ್ಕೆ ತಕ್ಕಂಗೆ ಆಯ್ತು. ಸಾಮಾನ್ಯವಾಗಿ ಏನಾಗುತ್ತೆ, ನಾನು ನನ್ನ ಸೈಜ್ಗೆ ಅಂತ ತರ್ಸ್ಕೊಳೋ ಮೀಡಿಯಂ ಟೈಟ್ ಆಗುತ್ತೆ, ಲಾರ್ಜ್ ಲೂಸ್ ಆಗುತ್ತೆ, ಆ ಥರ ಆಗೋ ಇದಿರುತ್ತೆ. ಬಟ್ ಇದ್ರೊಳಗೆ ಹಂಗಲ್ಲ, ಸೈಜ್ ಕರೆಕ್ಟ್ ಆಗಿದೆ. ಸ್ಲೀವ್ಸ್ ಲೆಂತ್ ಇರ್ಬೋದು, ಶೋಲ್ಡರ್ ಇರ್ಬೋದು, ಅಥವಾ ಈ ಟಾಪಿನ ಲೆಂತ್ ಇರ್ಬೋದು, ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ. ಆದರೆ ಬಟ್ಟೆ ನಂಗೆ ಅಷ್ಟೊಂದೇನು ಖುಷಿ ಕೊಡಲಿಲ್ಲ. ಓಕೆ, ಚೆನ್ನಾಗಿದೆ, ಡಿಸ್ಕೌಂಟ್ ಅಲ್ಲಿ ತಗೊಳಕ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಪ್ಯಾಂಟು ಅಷ್ಟು ಸಖತ್ ಕಂಫರ್ಟಬಲ್ ಆಗಿದೆ. ಇದು ಸುಮ್ಮನೆ ಅಂದ್ರೆ ಫುಲ್ ಲೆಂತ್ ಇರೋದು, ಆ್ಯಂಕಲ್ ನನಗೆ ಆ್ಯಂಕಲ್ ತನಕ ಬಂದಿದೆ ಇದು, ಫುಲ್ ಲೆಂತ್ ಪ್ಯಾಂಟೇನೆ. ಆದರೆ ಈ ಎಲಾಸ್ಟಿಕ್ ಮಾತ್ರ, ಪ್ಯಾಂಟಿಗೆ ಇರೋ ಎಲಾಸ್ಟಿಕ್ಕು ಸಿಕ್ಕಾಪಟ್ಟೆ ಟೈಟ್ ಇದೆ ಸ್ವಲ್ಪ. ಅದು ಅದೇನು ವಾಶ್ ಆದ್ರೆ ಸ್ವಲ್ಪ ಲೂಸ್ ಆಗತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಲೂಸ್ ಆಗಿ ಕೊಟ್ಟಿದ್ರೆ, ಅಂದರೆ ಲೂಸ್ ಆದರೆ ಹಂಗಲ್ಲ, ಇವಾಗ ಏನು ಇದೆಯಲ್ಲ ಕೊರಿಯೋ ಸ್ಟ್ರೈಟ್ ಅಷ್ಟಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಇನ್ನೊಂದೇನೋ ಶಾಪಿಂಗ್ ಮಾಡಿದ್ದೀನಿ, ಇದೆಲ್ಲ ತೋರಿಸ್ತೀನಿ ಬನ್ನಿ. ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ಬೇಡ ಅಂತ ಹೇಳಿ ಆರಾಮಾಗಿ ಕೆಳಗಡೆ ಕುತ್ಕೊಂಡ್ಬಿಟ್ಟೆ. ಸೊ ಒಂದೇ ಇರೋದೇನು ಒಂದು ಎರಡು ಐಟಮ್ ತೋರಿಸ್ತೀನಿ, ಅದರೊಳಗೆ ಒಂದೇ ಐಟಮ್ ಇಂಪಾರ್ಟೆಂಟ್ ತೋರಿಸ್ಬೇಕಾಗಿರೋದು. ಈ ಬಾಕ್ಸ್, ಈ ಬಾಕ್ಸಲ್ಲಿ ಏನಿದೆ ಅಂತ ಹೇಳ್ತೀನಿ. ದ ಇಂಡಸ್ ವ್ಯಾಲಿ ಅಂತ ಹೇಳಿ ಬ್ರ್ಯಾಂಡ್ ಇದೆಯಲ್ಲ, ಅವ್ರ ಹತ್ರ ಒಂದು ಕ್ಯಾಸ್ಟ್ ಐರನ್ ತಗೊಂತೀನಿ, ಬಾಂಡ್ಲೆ ತರಿಸ್ದೆ. ಪುಟಾಣಿದು ಇಷ್ಟೇ ಚಿಕ್ಕದು. ನನ್ನ ಇನ್ನೂ ಒಂದು ಇದೆ, ಅದು ಅಮೆಝಾನಿಂದ ತರಿಸಿದ್ದು, ಭಾಗ್ಯ ಅಂತಾನೋ ಏನೋ, ಭಾಗ್ಯ ಕ್ಯಾಸ್ಟ್ ಐರನ್ ಅಂತಾನೋ ಪ್ರಾಡಕ್ಟ್ಸ್ ಅಂತಾನೋ ಏನೋ ಬ್ರ್ಯಾಂಡ್ ಅನ್ಸುತ್ತೆ, ಲಿಂಕ್ ಕೊಡ್ತೀನಿ. ಅದು ನೀವು ನನ್ನ ವಿಡಿಯೋದಲ್ಲಿ ಮಾಡಿಸ್ತೀನಿ ನೋಡಿದೀರಾ, ಅದು ಸ್ವಲ್ಪ ದೊಡ್ಡದು ಇದಕ್ಕಿಂತ. ಬಟ್ ಇಂಡಸ್ ವ್ಯಾಲಿ ಅವ್ರದ್ದು ನಾನು ಕ್ಯಾಸ್ಟ್ ಐರನ್ ಬಾಂಡೆ ಯಾವುದೋ ತೊಗೊಂಡಿರ್ಲಿಲ್ಲ, ತೊಗೊಂಡು ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ತರಿಸ್ದೆ. ಆ್ಯಂಡ್ ಚಿಕ್ಕ ಸೈಜೇ ಬೇಕಾಗಿತ್ತು ನನಗೆ, ದೊಡ್ಡ ಸೈಜ್ ಬೇಕಾಗಿಲ್ಲ, ಚಿಕ್ಕ ಸೈಜು. ಏನಾದ್ರೂ ಸ್ವಲ್ಪ ಹುರಿಯೋದಕ್ಕೆ ಅಥವಾ ಕಡಿಮೆ ಕ್ವಾಂಟಿಟಿದು ಏನೇ ಇರ್ಬೋದು, ಪಲ್ಯ ಗೊಜ್ಜು ಏನು ಮಾಡೋದಕ್ಕಾದರೂ ಸರಿ, ಅಥವಾ ಬರೀ ಒಗ್ಗರಣೆ ಮಾಡ್ಕೋಬೇಕು ಅಂತಂದರೆ, ಅಥವಾ ಒಂದು ಸ್ವಲ್ಪ ಎಣ್ಣೆ ಇಟ್ಟು ಕರಿಬೇಕು ಅಂತಂದರೆ ಹಪ್ಪಳ ಸಂಡಿಗೆ ಕರಿಯೋದಕ್ಕೆ, ಇದಕ್ಕೆಲ್ಲ ಚೆನ್ನಾಗಿರುತ್ತೆ, ಒಂದು ಚಿಕ್ಕ ತೊಗೊಂಡು ನೋಡೋಣ ಅಂಥೇಳಿ ಇದನ್ನು ತರಿಸ್ದೆ. ಇದು 800-900 ರೂಪಾಯಿನೋ ಇದೆ ಅನಿಸುತ್ತೆ. ಏನ್ ಸ್ವಲ್ಪ ಡಿಸ್ಕೌಂಟ್ ಸಿಗತ್ತಲ್ಲ ಅಮೆಝಾನಲ್ಲಿ, ಆ ಥರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ, ನೀವು ನೋಡ್ಬೋದು, ಚೆಕ್ ಮಾಡ್ಕೋಬಹುದು. ಚೆನ್ನಾಗಿದೆ, ದಪ್ಪನಾಗಿದೆ, ಸ್ವಲ್ಪ ಜಾಸ್ತಿನೇ ಅಂತಾನೆ ಅನಿಸು. ಕ್ಯಾಸ್ಟ್ ಐರನ್ ತವಾಗಳು ಅಥವಾ ಬಾಂಡ್ಲೆ ಏನೇ ಪದಾರ್ಥಗಳು ಬೇರೆ ಬ್ರ್ಯಾಂಡ್ ಅಲ್ಲಿ ತಗೊಂಡಿದ್ದಕ್ಕೂ ಇವ್ರದಕ್ಕೂ ಸ್ವಲ್ಪ ಇವ್ರದ್ದು ಹೆಚ್ಚಿಗೆನೆ ಇದೆ ಅಂತ ಅನಿಸ್ತು. ಆದ್ರೆ ಇದು ಒಂಚೂರು ರಸ್ಟ್ ಇಲ್ದಂಗೆ ಕ್ಲೀನಾಗಿ, ಪ್ರೀ ಸೀಸನ್ ಅಂತ ಅಂತಾರೆ. ಪ್ರೀ ಸೀಸನ್ ಅಂದ್ರೆ ಎಣ್ಣೆ ಹಚ್ಚಿ ಏನಾರ ಮೋಸ್ಟ್ಲಿ ಒಣ ಬಿಸಿಲಲ್ಲಿ ಅಥವಾ ಹೀಟ್ ಪ್ರೊಸೆಸ್ಗೆ ಒಳಪಡಿಸಿ ಇದು ಮಾಡಿರ್ತಾರ ಗೊತ್ತಿಲ್ಲ, ಕೆಲವೊಂದಕ್ಕೆ ಹಾಕೊಂಡಿರ್ತಾರ ಅವರು. ಇದಕ್ಕೆ ಏನ್ ಹಾಕಿದ್ರು ನಂಗೂ ಮಗೋಗಿದೆ, ಯಾಕಂದ್ರೆ ಬಾಣ್ಲೆಗೆ ನಷ್ಟೆಲ್ಲ ಕೆಡ್ಸ್ಕೊಳೋದಿಲ್ಲ. ಕಾವಲಿ ಯೂಸ್ ಮಾಡ್ಬೇಕಾದ್ರೆ ಪ್ರೀ ಸೀಸನ್ ಅಂತ ಅಂದ್ರೆ ಸ್ವಲ್ಪ ದೋಸೆ ಎಲ್ಲ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇರ್ಬೋದು. ಅದೇ ಸೀಸನ್ ಮಾಡ್ಕೊಳ್ಳೋದು ಅಂದ್ರೆ ಏನಂತ ಏನ್ ದೊಡ್ಡ ಕೆಲಸ ಎಲ್ಲ, ನನ್ನ ಚಾನಲ್ ನಲ್ಲೇ ವಿಡಿಯೋ ಇದೆ, ಸುಲಭ ನೋಡ್ಕೊಂಡು ಮಾಡ್ಬೋದು. ಎಷ್ಟೊಂದು ಜನ ನಂಗೆ ಹೇಳ್ತಿರ್ತಾರೆ ಕ್ಯಾಸ್ಟ್ ಅಂತ ಕಾವಲಿ ಎಲ್ಲ ಉಪಯೋಗಿಸ್ಬೇಕು ಅಂತ ತಗೊಂಡ್ವಿ, ಮಾಡಕ್ಕೆ ಆಗ್ಲಿಲ್ಲ, ಅದೇ ಬಿಟ್ಬಿಟ್ವಿ ಅಂತೇಳಿ. ಹಂಗೇನಿಲ್ಲ, ಸ್ವಲ್ಪ ಅದನ್ನ ತಾಳ್ಮೆಯಿಂದ ಅದನ್ನ ಸೀಸನ್ ಮಾಡ್ಕೊಂಡು ಬಳಸಕ್ ಶುರು ಮಾಡಿದ್ರೆ, ಒಂದ್ಸರಿ ಬಳಸಕ್ ಶುರು ಮಾಡಿದ್ರೆ ನೀವು 10-12 ವರ್ಷ 15 ವರ್ಷ ಆದ್ರೂ ಕಾವಲಿ ಇನ್ನೂ ಚೆನ್ನಾಗಾಗ್ತಾ ಹೋಗುತ್ತೆ ಹೊರತುನುವೇನು ಅದನ್ನ ಆಚೆ ಬಿಸಾಕ್ಬೇಕು ಅಂತ ಅನ್ಸೋದೇ ಇಲ್ಲ. ಯಾಕೆ ಅಂತಂದ್ರೆ ಚಿಪ್ ಆಗತ್ತೆ, ಹೆಲ್ತಿಗೆ ಒಳ್ಳೇದಲ್ಲ ಅನ್ನೋಕದೇನು ನಾನ್ ಸ್ಟಿಕ್ಕಲ್ಲ. ಅಂಡ್ ಇನ್ನೊಂದೇನಂದ್ರೆ ಅಂಟ್ಕೊಳ್ತಿರೋ ಪ್ರಾಬ್ಲಮ್ ಹೊಟ್ಟೋಗಿರತ್ತೆ, ಇನ್ನೂ ಚೆನ್ನಾಗಿ ದೋಸೆ ಎಲ್ಲ ಒಳ್ಳೆ ಕಲರ್ ಬರ್ತಿರುತ್ತೆ. ಸೊ ಹಾಗಾಗಿ ಅವಾಗ ಇನ್ನೂ ಚೆನ್ನಾಗಾದ್ಮೇಲೆ ಅದನ್ನ ರೀಪ್ಲೇಸ್ ಮಾಡ್ಬೇಕು ಅಂತ ಅನ್ಸಲ್ಲ, ಖರ್ಚು ಉಳಿಯತ್ತೆ ಅಂಡ್ ಆರೋಗ್ಯಕ್ಕಂತೂ ಹೇಳಲೇಬೇಕಾಗಿಲ್ಲ. ಸೊ ಇದು ಅಷ್ಟೇನೆ. ಈ ತರ ಎಲ್ಲ ಒಳಗಡೆ ಎಲ್ಲ ಏನಂತಾರೆ ರಸ್ಟ್ ಹಿಡ್ದಿರೋ ತರಣೋ ಅಥವಾ ಕಚ್ಚಾಗಿರೋದು ಎಲ್ಲೋ ಚಿಪ್ ಆಗಿರೋದು ಇದೆಲ್ಲ ಏನಿಲ್ಲ, ಚೆನ್ನಾಗಿದೆ. ಸರಿ, ಇದನ್ನ ತರ್ಸೋಣ ಅಂತ ಹೇಳಿ ತರಿಸಿ, ಅಫ್ಕೋರ್ಸ್ ಯೂಸ್ ಮಾಡಿದ್ಮೇಲೆ ಚೆನ್ನಾಗೇ ಇರುತ್ತೆ ಅಂತ ಗೊತ್ತು ಅಂತ ತರಿಸ್ದೆ. ಆದ್ರೆ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇವರು ಕ್ಯಾಸ್ಟ್ ಐರನ್ ಪದಾರ್ಥಗಳಿಗೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೇನೋ ಅಂತ ಅನ್ನಿಸ್ತು. ಆಮೇಲೆ ಇನ್ನೇನು, ನೆನ್ನೆ ಇಂಪಾರ್ಟೆಂಟ್ ಗೌರಿ ಹಬ್ಬ ಅಂದ್ರೆ ಏನ್ ಬೇಕು, ಮರ ಬೇಕು, ಬ್ಯಾಗ್ನ ಇದ್ ಮಾಡ್ಕೊಳಕ್ಕೆ ಇದನ್ನ ತಗೊಂಬಂದಿದ್ದು. ನನ್ಗೂ ಬೇಕು, ನನ್ನ ಮಗಳಿಗೂ ಬೇಕು, ಹಾಗಾಗಿ ಪುಟ್ಟದೂ ಇದೆ ದೊಡ್ಡದೂ ಇದೆ.
ನಾವೆಲ್ಲ ಚಿಕ್ಕವರಾಗಿದ್ದಾಗ ಬಾಗಿನ ಕೊಟ್ರೆ ಬಾಗಿನ ಕೊಟ್ಟು ಬಾಗಿನ ತಗೋ ಅಂತಾನೆ ಹೇಳೋದು. ಸೊ ಯಾರು ಬಾಗಿನ ಕೊಟ್ಟರು ಅವ್ರಿಗೆ ವಾಪಸ್ ನಾವು ಬಾಗಿನ ಕೊಡ್ಬೇಕು. ಆದ್ರೆ ಚಿಕ್ಕವರಾಗಿದ್ದಾಗ ಸರ ಬಳೆ ಪಿನ್ನು ಇದೆಲ್ಲ ಹಾಕೊಟ್ರೆ ನಮಗೆ ವಾಪಸ್ ಬರ್ತಿದ್ರೆ ಬೇಜಾರಾಗ್ತಿತ್ತು. ಇವಾಗಿದ್ ಮಕ್ಳಿಗೆಲ್ಲ ಹಂಗೇನಿಲ್ಲ, ಎಲ್ಲರೂ ಕೊಟ್ರೆ ವಾಪಸ್ ಕೊಟ್ಟೆ ಕೊಡ್ತಾರೆ. ಅವಾಗೆಲ್ಲ ಸ್ವಲ್ಪ ಎಲ್ಲರಿಗೂ ಕೊಡಿಸ್ತಿರ್ಲಿಲ್ಲ, ಅಯ್ಯೋ ಮಕ್ಳಿಗೆಲ್ಲ ಏನು ಖರ್ಚು ಅನ್ನೋ ಥರ ನೋಡ್ತಿದ್ರು. ಇವಾಗ ಹಂಗಲ್ಲ, ಇವಾಗ ಮಕ್ಳುಗಳಿಗೇನೆ ಸರ ಬಳೆ ಅದೇ ಒಂದು ದೊಡ್ಡ ಶಾಪಿಂಗ್ ಆಗುತ್ತೆ. ಬಟ್ ಮಜಾ ಇರುತ್ತೆ, ವರ್ಷಕ್ಕೊಂದ್ಸತಿ ಗೌರಿ ಹಬ್ಬ ಅಂತಂದ್ರೆ ಅದೇ ಸಡಗರ ಅಲ್ವಾ. ಬಳೆಗಳು ತಗೊಂಡು, ಸರಗಳು ತಗೊಂಡು, ಮ್ಯಾಚಿಂಗು, ಸ್ಟಿಕ್ಕರು, ಇವಾಗಂತೂ ಬೇಗ ಅದಷ್ಟಿದೆ ಬಾಗ್ನ ಹಾಕಿ ಮಕ್ಳಿಗೆ ಕೊಡ್ಸೋದಕ್ಕೆ. ಸೊ ಬಾಗ್ನ ಎಲ್ಲ ಜೋಡಿಸ್ಕೋಬೇಕು, ಸಾಕಷ್ಟು ಕೆಲಸ ಇದೆ, ನಾಡಿದ್ದೆ ಹಬ್ಬ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ನಿಮ್ಮಲ್ಲಿ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಇದನ್ನ, ಹಾಗಾಗಿ ಆಮೇಲೆ ಬೇಜಾರು ಮಾಡ್ಕೋಬಾರ್ದು ಅಂತ ಈಗಲೇ ಮುಂಚೆನೆ ಹೇಳ್ತಾಯಿದ್ದೀನಿ. ಈ ವರ್ಷದ ಗೌರಿ ಗಣಪತಿ ಹಬ್ಬದ ಬ್ಲಾಗ್ಸು ಬರೋದಿಲ್ಲ, ನಾನು ಯಾವ ವಿಡಿಯೋನು ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಮುಖ್ಯವಾದ ಕಾರಣ ಏನಂತಂದ್ರೆ ಎರಡು ಹಬ್ಬನು ಒಂದೇ ದಿವಸ ಬಂದಿರೋದ್ರಿಂದ 18ನೇ ತಾರೀಕೇನೆ ಗೌರಿ ಪೂಜೆ ಮತ್ತೆ ಗಣಪತಿ ಪೂಜೆ. ತುಂಬಾ ಜನಕ್ಕೆ ಗೊತ್ತಿಲ್ಲದೇನೋ ಅಥವಾ ಕನ್ಫ್ಯೂಸ್ ಆಗೋ ಏನೋ ಗೊತ್ತಿಲ್ಲ, 19ನೇ ತಾರೀಕು ಮಾಡ್ತೀವಿ ಅಂತ ಅಂತಿರೋ ಕೇಳಿಸ್ಕೊತಾ ಇದ್ದೆ. ಆದ್ರೆ 18ನೇ ತಾರೀಕೇನೆ ಎರಡು ಹಬ್ಬಗಳು. ಈ ಕಮ್ಯುನಿಟಿಗಳಲ್ಲಿ ಇಡೋಂತ ಗಣಪತಿ ಇರ್ಬೋದು ಅಥವಾ ಕೆಲವರು ಸುಮ್ಮನೆ ಒಂಥರ ಜೋಶಲ್ಲಿ ಕೂರಿಸಲ್ಲ ಅಂತವ್ರಿಗೆಲ್ಲ ಸರಿಯಾಗೋದಿಲ್ಲ, 19 ಗಣಪತಿ ಹಬ್ಬ ಅಂತೆಲ್ಲ ಅಂತ ಇದ್ರು. ಇಲ್ಲ, 18ನೇ ತಾರೀಕು ಎರಡು ಇರೋದು. ಸೊ ಎರಡೂ ಹಬ್ಬ ಒಂದೇ ದಿವಸ ಬಂದಿದೆ, ಸಾಕಷ್ಟು ಕೆಲಸ ಇರುತ್ತೆ. ಆಮೇಲೆ ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿ ಅದನ್ನ ಆನಂದಿಸ್ಬೇಕು, ಅದರದ್ದು ಒಂದು ಏನಿದೆಯಲ್ಲ ಅದ್ರೊಳಗೆ ಪೂರ್ಣವಾಗಿ ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಉದ್ದೇಶ. ಆಮೇಲೆ ಸುಮಾರು ವರ್ಷ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಗೌರಿ ಗಣಪತಿ ಹಬ್ಬದ ಬ್ಲಾಗ್ನ. ಸೊ ಈ ಸತಿ ಆ ಬ್ಲಾಗ್ಸ್ ಬರೋದಿಲ್ಲ, ಅದ್ರ ಬದಲಾಗಿ ಮುಂದಿನ ಬರೋ ದಿನಗಳಲ್ಲಿ ಒಳ್ಳೆ ವಿಡಿಯೋಗಳು ಪ್ಲಾನ್ ಮಾಡ್ತಾ ಇದ್ದೀನಿ ವಿಡಿಯೋಗಳು ಬರೋದಕ್ಕೆ. ಸೊ ಒಳ್ಳೊಳ್ಳೆ ವಿಡಿಯೋಗಳು ತರಬೇಕು ಅನ್ನೋ ಪ್ಲಾನ್ಸ್ ಇದೆ. ಅದಕ್ಕೆ ಕೂತ್ಕೊಂಡು ಆಲೋಚನೆ ಮಾಡಿ ಒಂದು ಲಿಸ್ಟ್ ಹಾಕೊಂಡು ಇದೆಲ್ಲದೂ ಕೂಡ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನೀವು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ತಿಳಿಸ್ಬೋದು ಯಾವ್ದಾರು ವಿಡಿಯೋಗಳು ನೋಡ್ಬೇಕು, ಈ ತರದ ವಿಡಿಯೋ ಮಾಡಿ ಬೃಂದ ನಮ್ಗೆ ಯೂಸ್ ಆಗುತ್ತೆ, ನಾವು ಕಾಯ್ತಿದೀವಿ ಅಂತ ಏನಾದ್ರು ನಿಮ್ಗೆ ನಿಮ್ಮ ತಲೆಯಲ್ಲಿ ಇದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ತಿಳಿಸಿ. ಆ ತರದ ವಿಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಬ್ಬದ ಬ್ಲಾಗು ಬರೋದಿಲ್ಲ, ಯಾರಿಗಾರು ಬೇಜಾರಾಗಿದ್ರೆ ಕ್ಷಮಿಸಿ. ಹಿಂದಿನ ಬ್ಲಾಗ್ಗಳೆಲ್ಲ ಹಿಂದಿನ ವರ್ಷಗಳದ್ದೆಲ್ಲ ಹಬ್ಬದೆಲ್ಲ ಇದೆ, ಅದೆಲ್ಲ ನೋಡ್ಬೋದು. ಆಮೇಲೆ ಅಫ್ಕೋರ್ಸ್ ಮೊನ್ನೆನೂ ಕೂಡ ಶ್ರಾವಣ ಮಾಸದಲ್ಲಿ ಅದೆಲ್ಲ ಶೇರ್ ಮಾಡಿದ್ನಲ್ಲ, ಅದನ್ನು ಕೂಡ ನೋಡಿ ನೀವು ಖುಷಿ ಪಡ್ಬೋದು. ಆದ್ರೆ ಗೌರಿ ಗಣಪತಿ ಹಬ್ಬದ್ದು ನಾನು ಯಾವ ಬ್ಲಾಗ್ ಮಾಡಕ್ ಹೋಗಿಲ್ಲ. ಅದ್ರ ಇನ್ನೊಂದೇನಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಡೆಫಿನೆಟ್ ಆಗಿ ಫೋಟೋನ ಶೇರ್ ಮಾಡ್ತೀನಿ, ನೀವು ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಿ. ಹಬ್ಬ ದಿವಸ ನಮ್ಮನೆ ಗೌರಿ ಗಣಪತಿ ಹೇಗಿತ್ತು, ಎಷ್ಟೋ ಜನ ಕುತೂಹಲ ಇರುತ್ತೆ ನಂಗೆ ಗೊತ್ತು, ನನ್ನ ಫ್ರೆಂಡ್ಸ್ ನೀವೆಲ್ಲ ಕಾಯ್ದಿರ್ತೀರ ಅಂತ ಗೊತ್ತು. ಬೃಂದ ನಾವು ನೋಡ್ಲೇ ಇಲ್ಲ ಅಂತ ಅನ್ಸ್ಬಾರ್ದು ಅಂತಿದ್ರೆ ಖಂಡಿತ ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ಬೋದು, ಅಲ್ಲಿ ಪಿಕ್ಚರ್ನ ಶೇರ್ ಮಾಡ್ತೀನಿ. ಸೊ ನಮ್ಮನೆ ಗೌರಿ ಗಣಪತಿನೂ ನೀವು ನೋಡ್ತಾ ಇರತ್ತೆ. ಒಂದೇ ದಿವಸ ಹಬ್ಬ ಬಂದಾಗ ಒಂಥರ ಹಬ್ಬ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಹಂಗಾಗುತ್ತೆ. ಎರಡು ದಿವಸ ಇದ್ರೇ ಅದ್ರ ಖುಷಿ, ಒಂದ್ ದಿವಸ ನಿಧಾನವಾಗಿ ಗೌರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗಣಪತಿಗೆ ರೆಡಿಯಾಗಿ ಅದೆಲ್ಲ ಸಂಭ್ರಮ ಇರುತ್ತೆ. ಈ ವರ್ಷ ಅದಿಲ್ಲ, ಇಲ್ಲಿ ಮುಂದಿನ ವರ್ಷ ಬರತ್ತ ನೋಡೋಣ, ಎರಡು ದಿವಸ ಬೇರೆ ಬೇರೆ ಆಗಿ ಹಬ್ಬ ಅಂತೇಳಿ. ಸೊ ಇಷ್ಟು ಹೇಳ್ತಾ ಎಲ್ಲ ವಿಷಯ ಹೇಳಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕಾಮೆಂಟ್ ಸೆಕ್ಷನ್ ಬರ್ತಾ ತಿಳಿಸಿ ಯಾವ ತರದ ವಿಡಿಯೋನ ನೋಡಕ್ ಇಷ್ಟಪಡ್ತೀರಾ ಅಂತೇಳಿ. ಎಷ್ಟೊಂದು ರೆಸಿಪಿಗಳು ಶೇರ್ ಮಾಡ್ಬೇಕು ಅಂತ ಕೂಡ ಅನ್ಕೊಂಡಿನಿ. ಸುಮಾರು ದಿವಸ ಆಗೋಗಿದೆ ನಾನು ರೆಸಿಪಿಗಳು ಶೇರ್ ಮಾಡಿದೆ, ಅದಕ್ಕೂ ಕೂಡ ನಾನು ತಯಾರಿ ನಡೆಸ್ಕೊತಾ ಇದ್ದೀನಿ. ಸೊ ಹಾಗಾಗಿ ಅದ್ರ ಎಲ್ಲಾದ್ರೂ ಪ್ಲಾನ್ ಮಾಡಿದೆ ಇದೆಲ್ಲ, ಈಗ ಯಾವುದೇ ವಿಡಿಯೋ ಬ್ಲಾಗ್ನ ಅಪ್ಲೋಡ್ ಮಾಡಕ್ ಹೋದೆ. ಆಮೇಲೆ ಉಳಿದ್ದು ಮುಂದಿನ ದಿನಗಳಲ್ಲಿ ಶೇರ್ ಮಾಡೋಣ ಅಂತ ನನ್ನ ಪ್ಲಾನು. ಸೊ ಖಂಡಿತ ನೀವು ಬರೋದು ತಿಳಿಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಇಷ್ಟು ಹೇಳ್ತಾ ಈ ವ್ಲಾಗ್ ನಾ ಮುಗಿಸ್ತಾ ಇದ್ದೀನಿ. ಈ ವ್ಲಾಗಿನ ಉದ್ದೇಶ ಅದೇ ಆಗಿತ್ತು, ಇದು ಶಾಪಿಂಗ್ ಮಾಡಿ ತೋರಿಸೋದು, ಹಾಗೇನೆ ಎಸ್ ಗೌರಿ ಗಣಪತಿ ಹಬ್ಬಕ್ಕೆ ಏನಾಗ್ತಿದೆ ಅಂತ ಹೇಳೋದು, ಇದೇ ನನ್ನ ಇದಾಗಿತ್ತು. ಇಷ್ಟು ಹೇಳ್ತಾ ವ್ಲಾಗ್ ನಾ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಹಾಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿ ಹಬ್ಬನ ಆಚರಿಸಿ. ಖಂಡಿತ ನೀವು ಗೌರಿ ಗಣಪತಿ ಹಬ್ಬ ಆಚರಿಸಿದ್ದು ನಿಮ್ಮನೆ ಫೋಟೋಗಳನ್ನ ನನ್ನ ಜೊತೆ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೋಬಹುದು, ನನಗೂ ಕೂಡ ಖುಷಿ ಆಗುತ್ತೆ ನೋಡೋದಕ್ಕೆ. ಇನ್ಸ್ಟಾಗ್ರಾಮ್ನಲ್ಲಿ ನೀವಿದ್ರೆ ಖಂಡಿತ ನಿಮ್ಮನೆ ಗೌರಿ ಗಣಪತಿ ಹಬ್ಬದ ಫೋಟೋಗಳನ್ನ ಶೇರ್ ಮಾಡ್ಕೊಳ್ಳಿ. ಸಿಗೋಣ.